ಭಾಗ್ಯ ನಾನು ಬೇರೆ ಹೆಣ್ಣಿನ ಕೈ ಹಿಡಿದೆ ಅಂತ ಹೇಳಿದ್ದು ನನಗೆ ಒಂಥರ ಆಯ್ತು ಕಣ. ನನ್ನ ಜೀವನದಲ್ಲಿ ನಿನ್ನ ಬಿಟ್ಟು ನಾನು ಬೇರೆಯವ್ರ ಕೈ ಹಿಡಿಯಕ್ಕೆ ಹೆಂಗೆ ಸಾಧ್ಯ ಹೇಳು? ಅದನ್ನು ಕೇಳಿಸ್ಕೊಂಡ್ರೆ ನನಗೆ ಒಂಥರ ಆಗುತ್ತೆ. ನನ್ನ ಬಗ್ಗೆ ಯಾರು ಯಾವತ್ತೂ ಈ ರೀತಿ ಯೋಚನೆ ಮಾಡಲ್ಲ ಅನ್ಕೊಂಡಿದ್ದೆ. ಯಾರು ಅನ್ಕೊಂಡ್ಬಿಟ್ರು ಕಣೆ. ಅದಕ್ಕೆ ಅಳು ಬಂದ್ಬಿಡ್ತು. ಆದ್ರೆ ನಾನು ನಿನ್ ಮುಂದೆ ಬಂದು ಅಳ್ತಿಲ್ಲ, ಆಮೇಲೆ ನಿಂಗೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ನನ್ನಿಂದ ಹೀಗಾಯ್ತಲ್ಲ ಅಂತ ನಿನಗೊಂಥರ ಆಗುತ್ತೆ. ಅದು ತಪ್ಪು, ಹಂಗಾಗ್ಬಾರ್ದು, ಹಂಗಾಗ್ಬಾರ್ದು. ಆಮೇಲೆ ನನಗೇನು ಆಗಿಲ್ಲ ಕಣೆ, ನಾನು ಹುಷಾರಾಗಿದ್ದೀನಿ ನೋಡು. ಅಲ್ಲಲ್ಲಲ್ಲ ರಕ್ತ ಬಂದಿದೆ ಅಷ್ಟೇ, ನನಗೇನು ಆಗಿಲ್ಲ ಭಾಗ್ಯ, ಏನೂ ಆಗಿಲ್ಲ, ಏನೂ ಆಗಿಲ್ಲ. ನೀನೇನು ಯೋಚನೆ ಮಾಡಬೇಡ. ಅವನ್ ಒಬ್ಬನೇ ಇದ್ದಿದ್ರೆ ಸಾಯಿಸ್ಬಿಡ್ತಿದ್ದೆ. ನಿನ್ ಕೈ ಹಿಡ್ದಿದ್ದ ನೋಡು, ಗುಂಪಲ್ಲಿ ಬಂದ್ಬಿಟ್ರು ಹೊಡೆದ್ರು. ಆಯಾದ ಈ ಸಂಜೆ ಆನಂದ ತುಂಬಿರಲು ಬಾಳೆ ಸಂಗೀತ ಸುದೆಯಾಯ್ತು. ರೀ ಸಂಜೆ ಅನ್ನೋದು ಹೊತ್ತು ನೋಡಿದ್ರೆ ಗೊತ್ತಾಗುತ್ತೆ. ನೀವು ಹಾಡಿನ ಮುಖಾಂತರ ನಂಗೆ ತಿಳಿಸ್ಕೊಡೋ ಅವಶ್ಯಕತೆ ಇಲ್ಲ. ಅನು ಎಫ್ ಎಂ ಅಲ್ಲಿ ಹಾಡು ಬರ್ತಾ ಇತ್ತು, ಹಾಗೆ ಗುನ್ಗುನಾಯಿಸ್ತಾ ಇದ್ದೆ, ನಾಲ್ಗೆ ಮೇಲೆ ನುಲಿತಾ ಇತ್ತು. ಈಗ ನೋಡು ನನಗೆ ತುಂಬ ಹೊಟ್ಟೆ ಹಸುವಾಗ್ತಾ ಇದೆ. ಸಂಜೆ ಹೊತ್ತು ಊಟ ಮಾಡಬಾರ್ದು ಅಂತಾರೆ, ಆದರೂ ಪರವಾಗಿಲ್ಲ, ಹೊಟ್ಟೆ ಹಸು ತಡೆಕಾಗ್ತಾ ಇಲ್ಲ, ಊಟಕ್ಕೆ ಬಡಿಸು. ರೀ ನಿಮ್ಮ ಊಟದ ಕತೆ ಆಗಿರಲಿ, ಫಸ್ಟ್ ನಿಮ್ಮ ತಂಗಿಗೆ ಏನಾಗಿದೆ ಅಂತ ನೋಡಿ. ಅವಳಿಗೇನಾಗಿದೆ? ಆಗಿದೆಲ್ಲ ಸರಿ ಹೋಯ್ತಲ್ಲ. ಏನ್ ಸರಿ ಹೋಯ್ತೋ ಏನ್ ಕತೆನೋ ನನ್ಗೊಂದು ಗೊತ್ತಿಲ್ಲ ರೀ. ನಿನ್ನೆ ಸಂಜೆ ರೂಮ್ಗೆ ಹೋದಳು, ಇನ್ನ ಕೆಳಗಡೆ ಹೇಳ್ಕೊಂಡು ಬಂದಿಲ್ಲ. ನಾನೇ ಕಾಫಿ ತಗೊಂಡು ಹೋಗಿ ನೋಡಿದೆ, ರೂಮ್ ಬಾಗ್ಲ ಹಾಕಿತ್ತು. ಕೂಗ್ಬೇಕಾಗಿತ್ತು? ಕೂಗ್ ಸಾಕಾಯ್ತು ರೀ, ನನ್ಗೆ ಯಾರು ಡಿಸ್ಟರ್ಬ್ ಮಾಡ್ಬೇಡಿ, ಒಳಗಡೆ ಬೇಡ, ಅವಶ್ಯಕತೆ ಯಾರಿಗೂ ಇಲ್ಲ ಅಂತ ಹೇಳ್ಬಿಟ್ಟು ನನ್ ಮುಖದ ಮನೆ ಹೇಳ್ಬಿಟ್ಲು. ಊಟಕ್ಕೂ ಅದೇ ಉತ್ತರ, ತಿಂಡಿಗೂ ಅದೇ ಉತ್ತರ, ಕೆಳಗಡೆ ಸ್ನಾನಕ್ಕೂ ಬರ್ಲಿಲ್ಲ ಅವಳು ಗೊತ್ತಾ. ನಾವು ಯಾರು ಅವಳ ಮುಖನೇ ನೋಡಿಲ್ಲ ರೀ. ಏನಾಗಿದೆ ರೀ ನಿಮ್ ತಂಗಿಗೆ? ಏನಾದ್ರು ಕೇಳಿದ್ರೆ ಬಲವಂತ ಮಾಡಬೇಡಿ, ನನ್ನ ಒಂಟಿಯಾಗ ಬಿಟ್ಬಿಡಿ ಅಂತ ಹೇಳ್ತಾಳೆ. ಆಗಿದ್ದೆಲ್ಲ ಹೇಳಿದ್ದೀನಲ್ಲ ನಾನು, ನೋಡು ಅವಳು ಸಾವಿನ ಬಾಗಿಲು ತಟ್ ಬಂದವಳು, ಅದಕ್ಕೆ ಆ ಒದ್ದಾಟ ಇನ್ನೂ ಹಾಗೆ ಇರುತ್ತೆ. ನಾನು ಕರ್ಕೊಂಬರ್ತೀನಿ ಇರು. ಊಟ ಮಾಡ್ಕೊಂಡು ಹೋಗ್ತೀರಾ? ಬೇಡ ಬೇಡ, ಅವಳು ಕರ್ಕೊಂಬಂದು ಒಟ್ಟಿಗೆ ಊಟ ಮಾಡ್ತೀನಿ. ಹಾ ಸಾಗರಿ, ಸಾಗರಿ, ಏನಪ್ಪಾಯ್ತು? ಏನು ಪ್ರತಿಕ್ರಿಯೆನೇ ಇಲ್ಲ, ಏನಾಗಿದೆ ಇವಳಿಗೆ? ಹೋಗ್ಲ ಬೇಡವಾ ಸಾಗರಿ? ಸಾಗರಿ, ಗೌರಿಗೇನಾದ್ರೂ ಮಾಡೋ ತನಕ ಅದು ಇಳಿಯೋದಿಲ್ಲ. ಹಾಗಂತ ಇವಳು ಸಿಟ್ಟಲ್ಲೇ ಕೂತಿದ್ರೆ ಸರಿ ಹೋಗಲ್ಲ. ಮೊದಲು ಆ ಸಿಟ್ಟನ್ನ ಹೇಗಾದ್ರೂ ಮಾಡಿ ಕರಗಿಸ್ಬಿಡ್ಬೇಕು. ಸಾಗರಿ ಯಾಕಮ್ಮ ಹೀಗೆ ಕೂತಿದ್ಯಾ? ಊಟ ತಿಂಡಿ ಏನು ಮಾಡೇ ಇಲ್ವಂತೆ, ನನಗಂತೂ ತುಂಬ ಹೊಟ್ಟೆ ಹಸಿತಾ ಇದೆ, ನಡಿಯಮ್ಮ ಊಟ ಮಾಡೋಣ. ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಮೊದಲು ನಿನ್ ಸಿಟ್ಟು ಇಳಿಬೇಕು, ಅದಕ್ಕೊಂದು ಸಮಾಧಾನ ಸಿಗ್ಬೇಕು. ಅದಕ್ಕೆ ಸಾಗರಿ ನಾನಮ್ಮ, ಸಾಗರಿ ಸಾಗರಿ ನಾನಮ್ಮ, ನಾನಮ್ಮ ನಿಮ್ಮ ಅಣ್ಣ. ಅಯ್ಯೋ ಸಾಗರಿ, ನಾನು ನಿಮ್ಮ ಅಣ್ಣ ಸಾಗರಿ. ಗೌರಿ ಅನ್ಕೊಂಡು ಹೊಡೆದ್ಬಿಟ್ಟೆನಮ್ಮ. ಇಲ್ಲ
ಏನು ಅನ್ಕೊಂಡೆ ಹೊಡೆದೆ ಅಣ್ಣ ಅಂತ ಗೊತ್ತಿಟ್ಕೊಂಡೆ ಬಾರಿಸ್ದೆ ನಾನಿಲ್ಲಿ ಸಾಯುವಷ್ಟು ಸಂಕಟ ಅನುಭವಿಸಿ ಒತ್ತಾಡ್ತಾ ಇದ್ರೆ ನಿನಗೆ ಆಫೀಸ್ ಊಟ ತಿಂಡಿ ಮತ್ತೆ ಎಲ್ಲ ಮಾಗುಲಾಗೋಯ್ತಲ್ಲ ಅಲ್ಲಮ್ಮ ಸಾಗರಿ ಅದು ತಿಳ್ಕೊ 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 ನನಗಾದ ಸಂಕಟ ನನಗಾದ ಅವಮಾನ ನನಗೆ ಬರ್ತಾ ಇರೋ ಸಿಟ್ಟು ನನಗೆ ಬಂದಿದ್ದ ಪರಿಸ್ಥಿತಿ ಗೌರಿ ಆ ಗೌರಿ ನನ್ನನ್ನ ಸಾವಿನ ಮನೆವರೆಗೂ ಕರ್ಕೊಂಡು ಹೋಗಿ ನನ್ನ ಸ್ಥಿತಿ ನೋಡಿ ತಗೊಂಡ ಮಜಾ ನಾನು ನೆನೆಸ್ಕೊಂಡ್ರೆ ನನಗೆ ಮೈಯನ್ನ ಉರಿದು ಹೋಗ್ತಾ ಇದೆ ನನ್ನ ತಂಗಿಗೆ ಹೀಗಾಯ್ತಲ್ಲ ಅಂತ ನನ್ನ ಸಂಕಟ ಒಂಚೂರು ಅರ್ಥ ಮಾಡ್ಕೊತಾ ಇಲ್ಲ ಅಲ್ವಾ ನಿಮಗೆ ನಿನ್ನ ಬಿಸ್ನೆಸ್ ಆಫೀಸ್ ಟೆನ್ಷನ್ ಊಟ ತಿಂಡಿ ಸಾಯೋವರೆಗೂ ಸಮಾಧಾನ ಇಲ್ಲ ಗೌರಿ ಈ ಭೂಮಿ ಮೇಲೆ ಇರೋ ತನಕ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ನನಗೆ ಅಲ್ಲಿವರೆಗೂ ಊಟ ತಿಂಡಿ ನಿದ್ದೆ ಯಾವುದು ಬೇಕಾಗಿಲ್ಲ ಸಾಗರಿ ಅರ್ಥ ಮಾಡ್ಕೊಳ್ಳಮ್ಮ ಹಾಗಂತ ಹಠ ಹಿಡಿದು ಕೂತ್ರೆ ಅವರು ಸತ್ತ ಹೋಗಿ ನಮ್ಮ ಮುಂಚೆ ನಾವು ಸತ್ತ ಹೋಗ್ತೀವಮ್ಮ ಅರ್ಥ ಮಾಡ್ಕೋ ಸಾಗರಿ ಸೇಡ್ ತೀರ್ಸ್ಕೊಳ್ಳೋಕ್ಕೂ ಶಕ್ತಿ ಅನ್ನೋದು ಬೇಕಮ್ಮ ಆ ಶಕ್ತಿ ಬರಬೇಕು ಅಂದ್ರೆ ಹೊತ್ತೊತ್ತಿಗೆ ಹೊಟ್ಟೆಗೆ ಏನಾದ್ರು ಹಾಕೋಬೇಕಮ್ಮ ಜೋರಾಗಿ ಪೆಟ್ಟಾಗಿದೆ ಸ್ವಲ್ಪ ಮೂಗೇಟು ಅಂದಿದ್ರಿ ಅದು ಮೂಗಿಗೆ ಏಟು ಬಿದ್ದಿದೆ ಅಂದೆ ಕಣೆ ಆದ್ರೆ ಮೈ ಎಲ್ಲ ಏಟಾಗಿದೆ ತುಂಬಾ ನೋವೇನಿಲ್ಲ ನೀನಿದ ಕಡೆ ನೋವಿಲ್ಲ ಭಾಗ್ಯ ಅಮ್ಮ ನೋವಿದೆ ಸ್ವಲ್ಪ ಅಲ್ಲ ರೀ ನಿಮ್ಮನ್ನೇನು ನೀವು ದೊಡ್ಡ ಸಿನಿಮಾ ಹೀರೋ ಅಂತ ನೀವೇ ಅನ್ಕೊಂಡ್ಬಿಟ್ಟಿದ್ದೀರಾ ಹೇಗೆ ಸ್ವಲ್ಪ ಸ್ವಲ್ಪ ಏ ಮಾರಿದಕ್ಕೆ ಈ ಗತಿ ಅವರೆಲ್ಲ ಒಟ್ಟಿಗೆ ಬಂದ್ರು ಅದಕ್ಕೆ ಈಗ ಯಾಕೆ ಆ ಮಾತು ನೆಮ್ಮದಿಯಾಗಿ ಮಲ್ಕೊಳ್ಳಿ ನೀನು ಇದ ಕಡೆ ನೆಮ್ಮದಿನೇ ಭಾಗ್ಯ ನಾನು ಯಾವಾಗಲೂ ನಿಮ್ಮ ಮನಸ್ಸಲ್ಲೇ ಇರ್ತೀನಿ ಅಲ್ವಾ ಮನಸ್ಸಲ್ಲಿರೋರಿಗೆ ಸಾವಿಲ್ಲ ಕಣೆ ಸಾವು ಇರಬೇಕು ರೀ ಆಗ್ಲೇ ಆ ಸಾವು ಬರೋಕ್ಕೂ ಮುಂಚೆ ಬದುಕು ಅನ್ನೋದನ್ನು ಎಷ್ಟು ಚೆನ್ನಾಗಿ ಅನುಭವಿಸ್ಬೇಕು ಅನ್ನೋದು ಅರ್ಥ ಆಗೋದು ತಿರ್ಕೊಳ್ಳಿ ಇನ್ನು ತುಂಬ ಏಟಾಗಿದೆ ಲೇಟಾಗಿದೆ ನೋಡೋಣ ಈಗ ಯಾಕೆ ಸಾವಿನ ಮಾತು ಭಾಗ್ಯ ನಮ್ಮಿಬ್ಬರಿಗೂ ಸಾವು ಬರಲ್ಲ ಕಣೆ ಅಕಸ್ಮಾತ್ ಬಂದರೂ ಅದು ನಮ್ಮಿಬ್ಬರು ಪಾಲಿಗೆ ಒಟ್ಟಿಗೆ ಬರುತ್ತೆ ಒಟ್ಟಿಗೆ ಬರುತ್ತೆ
ಅನುರಾಧ ಅಮ್ಮ ಹೊಟ್ಟೆ ತುಂಬಾ ಊಟ ಹಾಕಿಬಿಟ್ರು, ಆಮೇಲೆ ಹಾಲು ಅದು ಕೇಸರಿ ಬೇರೆ ಹಾಕಿಬಿಟ್ಟಿದ್ದಾರೆ. ನನ್ನ ಮಹೇಶನ್ ಮಗು ಕೆಂಪು ಕೆಂಪಾಗಿ ಹುಟ್ಟತ್ತೆ. ಡುಮನ್ನ ಕ್ಯಾಚ್. ಏನಿದು ತುಂಡು? ಅದು ಕಾಣಿಸ್ತಾ ಇದೆ, ಯಾಕೆ? ನಿಮ್ಮಂತವ್ರ ಮನೆಯಲ್ಲಿ ಬಿಟ್ಟಿಯಾಗಿ ತಿಂದೆ ಅಂತ ಆಗಬಾರ್ದಲ್ವಾ? ಇವತ್ತಿನ ತನಕ ಸರಿಯಾಗಿ ಪೂರ್ತಿ ಬಿಲ್ ಕೊಟ್ಟಿದ್ದೀನಿ, ಇನ್ನು ಮುಂದೆನೂ ಅಷ್ಟೇ ಸರಿಯಾದ ಟೈಮ್ಗೆ ಬಿಲ್ ಕೊಡ್ತೀನಿ. ಅಂದಾಗೆ ಅದರಲ್ಲಿ ಒಂದು 2000 ಜಾಸ್ತಿ ಇರಬಹುದು. ಟಿಪ್ಸ್ ಅಂತ ಇಟ್ಕೊಳ್ಳಿ. ಗೌರಿ ಕಿರುಚ್ಕೋಬೇಡ, ಸರಿ ಅಂತ ಹೇಳಿ ಇಟ್ಕೋ. ಹೇಗೋ ನೀನು ಬಿಸ್ನೆಸ್ ಮ್ಯಾನ್ ಅಲ್ವಾ? ತಂಗಿ ನನ್ನ ಕಾಲ್ ಹಿಡ್ಕೊಂಡು ಪ್ರಾಣ ಭಿಕ್ಷೆ ಕೇಳಿದ ಮೇಲೂ ನನ್ನ ಜೊತೆ ಯುದ್ಧ ಮಾಡೋ ಜೋಶಲೇ ಇದ್ದೀರಾ ಅನ್ಸತ್ತೆ. ಈ ಸಲನಾದ್ರೂ ಸರಿಯಾಗಿರೋ ಪ್ಲಾನ್ ಮಾಡಿದ್ದೀರಾ ಅಥವಾ ನಾನೇ ಐಡಿಯಾ ಕೊಡ್ಬೇಕಾ? ಗುಣಕ್ ಮತ್ಸರ ಇರಬಾರ್ದು, ನೀವು ಒಂಥರ ನಿಷ್ಠಾವಂತ ನೀಚರಿದ್ದ ಹಾಗೆ. ಪ್ರತಿ ಸಲ ಸೋತು ಸೋತು ಮಣ್ಣು ಮುಕ್ತಾ ಇದ್ರು, ಇಲ್ಲ ಮನೆ ಹಾಳು ಕೆಲಸ ಮಾಡೋದ್ರಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಎದ್ದು ಎದ್ದು ಬರ್ತಿರಲ್ಲ, ಅದನ್ನ ಮೆಚ್ಚಲೇಬೇಕು. ಆದ್ರೆ ಜೋಶ್ ಒಂಚೂರು ಕಮ್ಮಿ ಆಗಿದೆ. ನಾನು ನಿಮ್ಗೆ ವಿಷ ಹಾಕಿ ನೀವು ಆಸ್ಪತ್ರೆಗೆ ಸೇರಿ ಡಿಸ್ಚಾರ್ಜ್ ಆದ್ಮೇಲೆ ಒಂದು ರೋಷ ಆಯ್ತಲ್ಲ, ಅದೇ ಮನೆಗೆ ಹೋಗೋಕ್ಕೂ ಮುಂಚೆ ಗೌರಿನ ಬಲಿ ಹಾಕ್ಬೇಕು ಅಂತ ಇತ್ತಲ್ಲ ಒಂದು ರೋಷ, ಅದು ಕಾಣಿಸ್ತಾನೆ ಇಲ್ಲ ಸಾಗರಿ ಅವರೇ. ಪಾಪ ನಿಮಗೂ ಗೊತ್ತಾಗಿದೆ ಅನ್ಸುತ್ತೆ ನನಗೇನು ಮಾಡೋಕ್ಕಾಗಲ್ಲ ಅಂತ. ಆದರೂ ನೀವು ಫೈಟಿಂಗ್ ಮಾಡೋ ಉತ್ಸಾಹನ ಕಳ್ಕೊಬಾರ್ದು ಸಾಗರಿ ಅವರೇ. ಯಾಕೋತಾ ಅಂಕಲ್ ಸಪ್ಪೆ ಪ್ರಯೋಜನನೇ ಇಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಗದ್ರ ಹಾಕಿದ್ರೆ ನಡ್ಗೋಗ್ಬಿಡ್ತಾರೆ. ಇರೋದ್ರಲ್ಲಿ ಒಂದು ಲೆವೆಲ್ಗೆ ಧೈರ್ಯ ಇಟ್ಕೊಂಡು ಹೋರಾಡೋದು ಅಂದ್ರೆ ನೀವೇ. ಆದ್ರೂ ನಿಮ್ ಧೈರ್ಯ ಶೌರ್ಯ ಎಲ್ಲ ನನ್ನ ಫೋಟೋಗೆ ಚಾಕು ಹಾಕೋದ್ರಲ್ಲೇ ಮುಗ್ದೋಗುತ್ತೆ. ಒಂದೇ ಒಂದ್ಸಲ ನೆನೆಸ್ಕೊಳ್ಳಿ ನೀವ್ ಏನೇನು ಮಾಡಿದ್ರಿ ಅಂತ. ನನ್ನಿಂದ ಬೀದಿ ಬೀದಿ ಅಲದ್ರಿ, ಫುಟ್ಪಾತ್ ಮೇಲೆ ಕೂತ್ಕೊಂಡ್ರಿ, ಮೊಣಕಾಲಲ್ಲಿ ಮೆಟ್ಲು ಹತ್ತಿದ್ರಿ, ನಿಮಗ್ ನೀವೇ ಬೈಕೊಂಡ್ರಿ, ಹೊಡ್ಕೊಂಡ್ರಿ, ನಿಮ್ ಅಣ್ಣನ್ಗೂ ಬಾರಿಸಿದ್ರಿ. ಕೊನೆಗೆ ನನ್ನ ಪಾದನ ಕಣ್ಣೀರಲ್ಲಿ ತೊಳೆದ್ರಿ. ಇಷ್ಟೆಲ್ಲ ಆದ್ಮೇಲೂ ನನ್ನ ಮುಖಕ್ಕೆ ಚಾಕುನ? ಕೈಲಾದವರು ಎದುರು ನಿಂತ್ಕೊಂಡು ಹೋರಾಡ್ತಾರೆ, ಕೈಲಾಗದೆ ಇರೋರು ಮಾತ್ರ ಹೀಗೆ ಫೋಟೋಗೆ ಚಾಕು ಹಾಕಿ ಚಪ್ಪಲ ತೀರಿಸ್ಕೋತಾರೆ. ಹ್ಮ್, ಮಾಡಿ ಮಾಡಿ ಪರವಾಗಿಲ್ಲ, ಆದ್ರೆ ಮಾಡೋದನ್ನ ನೆಟ್ಟಗ್ ಮಾಡಿ. ಇಷ್ಟೆಲ್ಲ ಬೆವರೆಣಿಸಿದ್ಮೇಲೆ ನಿಮ್ಗೆ ಸ್ವಲ್ಪ ಸುಧಾರಿಸ್ಕೋಬೇಕು ಅಂತ ಒಂದು 2-3 ದಿವಸ ಗ್ಯಾಪ್ ಕೊಟ್ಟಿದ್ದೀನಿ. ಆ ಸಮಯನ ನಿಮಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ಳಿ. ಅದಾದ್ಮೇಲೆ ನನ್ನ ಆಟ ಕಾಟ ಎಲ್ಲ ಹೊಸ ರೀತಿಲಿ ಶುರುವಾಗುತ್ತೆ. ಯಾಕೆ ಅಂಕಲ್ ಸಿಕ್ಕಾಪಟ್ಟೆ ಸೈಲೆಂಟು? ಓ, ತಂಗಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ನೀವು ಸುಮ್ಮನೆ ಇದ್ದೀರಾ? ಇಲ್ಲಾಂದಿದ್ರೆ ಕುಕ್ಕರಲ್ಲಿರೋ ಅನ್ನ ಎಲ್ಲ ಗಬಗಬ ಅಂತ ತಿನ್ಬಿಡ್ತಿದ್ರಿ ಅಲ್ಲ. ಪರವಾಗಿಲ್ಲ, ಒಂದು ದಿವಸ ಉಪವಾಸ ಇರಿ, ಕೊಬ್ಬು ಕರಗತ್ತೆ. ಅಲ್ಲ ಸಾಗರಿ ಅವರೇ, ಅಣ್ಣನ ಜೊತೆ ಇದ್ದು ಇದ್ದು ನಿಮಗೂ ಪುಕ್ಲಿತನ ಬಂದ್ಬಿಡ್ತಾ? ಅಂಕಲ್ ಕ್ಯಾಚ್ ಇಲ್ನೋಡಿ, ಬಾಂಬ್ ಕಟ್ಕೊಂಬಂದು ಈ ಗೌರಿ ಮುಂದೆ ಸಿಡಿದ್ರು
ಈ ಕೌರಿ ಸಾಯಲ್ಲ. ನೋಡ್ದಮ್ಮ ಅವಳು ಕೊಬ್ಬು ಏನ್ ಸಾಗರಿ ನಗ್ತಾ ಇದೀಯಾ? ನೀನು ಬರೋ ಕೋಪಕ್ಕೆ ಅವಳಿಗೆ ಎದಕ್ಕೆ ಜಾಚ್ ಹೊದಿಬೇಕು ಅನ್ಸ್ತಾ ಇಲ್ಲ ನಿಂಗೆ? ನಿಂಗೆ ಕೋಪ ಬರ್ತಾನೆ ಇಲ್ವೇನಮ್ಮ? ದೀಪ ಆರೋಕ್ಕೂ ಮುಂಚೆ ಜೋರಾಗಿ ಉರಿಯುತ್ತೆ ಅಂತೀಯಾ? ಚಂಡಮಾರುತ ಬರೋದಕ್ಕಿಂತ ಮುಂಚೆ ಯಾವ ಕದಲಿಕೆನೂ ಇರಲ್ಲ ಅಂತೀಯಾ ಅಲ್ವಾ? ಹಾಗೆ ಇದು ಸುನಾಮಿ ಬರೋ ಸೂಚನೆನ ಅಂತ. ನಾಳೆ ಬೆಳಕೆ ಎಲ್ಲ ಗೊತ್ತಾಗುತ್ತೆ. ಯಾಕೆ ಮಹಿ ಲೇಟು? ನೀ ನನಗೆ ಕೊಟ್ಟಿದ ಸಾಮಾನ್ಯವಾದ ಕೆಲಸನ ಸಿಡಿಗಳು ತರೋ ಕೆಲಸ, ಅದರಲ್ಲೂ ಪುರಾಣದ ವೀರಶೌರ್ಯ ಪಾತ್ರಗಳ ಕಥೆಗಳಿರುವಂತ ಆಡಿಯೋ ಸಿಡಿ, ಸಿನಿಮಾ ಸಿಡಿಗಳು ಸಿಕ್ಬಿಡುತ್ತೆ. ಈ ತರ ಸಿಡಿಗಳು ಸಿಗೋದು ಬಹಳ ಕಷ್ಟ. ಕಷ್ಟ ಅಂತ ಏನಿಲ್ಲ, ನಿನಗೆ ಗೊತ್ತಿರಲ್ಲ ಅಷ್ಟೇ. ಯಾರ್ಯಾರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇರುತ್ತೋ, ಅವ್ರಿಗೆ ಏನ್ ಇಷ್ಟನೋ, ಅದ್ ಎಲ್ಲಿ ಸಿಗುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆಯ್ತಾಯ್ತು, ಆದ್ರೂ ಈ ಸಿಡಿಗಳಲ್ಲಿ ಯಾಕೆ ತರಿಸ್ಕೊಂಡೆ? ಈ ಪ್ರಹ್ಲಾದ, ನಚಿಕೇತ, ಕರ್ಣ, ವೀರಭಿಮನ್ಯು ಇವ್ರಗಳ ಬಗ್ಗೆ ಏನೋ ಸ್ಟಡಿ ಮಾಡೋದಿದ್ಯಾ? ಸ್ಟಡಿ ಅಂತ ಏನಿಲ್ಲ, ಇದನ್ನೆಲ್ಲ ಒಬ್ರು ಕೇಳಿಸ್ಬೇಕು ಅಂತಿದ್ದೀನಿ. ಯಾರಿಗೆ? ಗೌರಿಗೆ. ಗೌರಿಗ? ಹಾ, ಇವಳು ಪ್ರೆಗ್ನೆಂಟ್ ಅಲ್ವಾ ಮಹಿ? ಅವಳ ಹೊಟ್ಟೆಲಿರೋ ಮಗು ಹೊರಗಡೆ ನಡೀತಾ ಇರೋದನ್ನೆಲ್ಲ ಕೇಳಿಸ್ಕೋತಾ ಇರುತ್ತೆ. ಅದಕ್ಕೆ ಕಿವಿ ಒಳ್ಳೇದನ್ನ ಕೇಳ್ಬೇಕು, ತಲೆ ಒಳ್ಳೇದನ್ನ ಯೋಚಿಸ್ಬೇಕು, ಮನ್ಸು ಒಳ್ಳೇದನ್ನ ಬಯಸ್ಬೇಕು. ಒಟ್ನಲ್ಲಿ ಅವಳ ಸುತ್ತ ಯಾವಾಗ್ಲೂ ಶಾಂತಿ ಇರ್ಬೇಕು. ಅದಕ್ಕೆ ಇಂಥ ಕತೆಗಳನ್ನ, ದೇವ್ರನಾಮಗಳನ್ನ, ಒಳ್ಳೆ ಸಂಗೀತನ ಅವಳಾಗ ಕೇಳ್ತಿದ್ರೆ ಹಿತವಾಗಿರುತ್ತೆ. ಅಷ್ಟೇ ಅಲ್ಲ, ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ. ಏನ್ ಹೇಮ, ನೀನು ಡಾಕ್ಟರ್ ಆಗಿ ಆ ಕಾಲದವ್ರ ಮಾತೆಲ್ಲ ನಂಬ್ತಿದ್ಯಲ್ಲ? ಆ ಕಾಲದವ್ರು ಅಂತ ಲೈಟ್ ಆಗಿ ಮಾತಾಡ್ಬೇಡ ಮಹಿ. ಅವ್ರು ಏನೇ ಮಾಡಿದ್ರು ಅದ್ ನಮ್ ಒಳ್ಳೇದಕ್ಕೆ ಅನ್ನೋದನ್ನ ನೀನ್ ಮರಿಬೇಡ. ಒಟ್ನಲ್ಲಿ ಈ ಸಿಡಿಗಳು ಗೌರಿ ಮನಸ್ಸಿಗೆ ನೆಮ್ಮದಿ ಕೊಟ್ರೆ ಅಷ್ಟೇ ಸಾಕು. ಅವಳ ಗಂಡನಿಂದ ಸಿಗದೆ ಇರೋ ಶಾಂತಿ ಈ ಸಿಡಿಗಳಿಂದನಾದ್ರೂ ಸಿಗ್ಲಿ. ಬಾ, ಮೊದ್ಲು ಇದನ್ನೆಲ್ಲ ಅವಳಗ್ ಕೊಡೋಣ. ಗೌರಿ ಬದುಕಲಿ ಚೂರ್ ಸಂತೋಷ ತಂದೆ ಅನ್ನೋ ಪುಣ್ಯ ನಿನಗೂ ಬರುತ್ತೆ ಮಹಿ. ನಮ್ಗಳು ಅಷ್ಟೊಂದು ಸಂತೋಷ ಕೊಡ್ತಿರುವಾಗ ನಾವು ಅವಳನ್ನ ಸಂತೋಷವಾಗಿ ನೋಡ್ಕೋಬೇಕು ತಾನೆ? ಬಾ ಹೋಗೋಣ. ಸಾಗರಿ, ಇದೇನಮ್ಮ ಇದು? ಇದಕ್ಕಿದ್ದಾಗೆ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ನಿನಗೆ ಗೊತ್ತಾಗತ್ತೆ, ಈಗ ನಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಎರಡು ನಿಮಿಷ ರೆಡಿ ಮಾಡ್ಬಿಡ್ತೀನಿ, ಕುತ್ಕೊಳ್ಳಿ ಕುತ್ಕೊಳ್ಳಿ ಸರ್. ಸಾಗರಿ, ಯಾಕಮ್ಮ ಈ ದಿವಾನ? ಹಿಂದಿನಲ್ಲಿ ದಿವಾನ ಅಂದ್ರೆ ಹುಚ್ಚುತನ ಅಂತ. ಈಗ ನಡಿಬೇಕಾಗಿರೋದು ಈ ಸಾಗರಿ ಹುಚ್ಚುತನ. ಗೆಲ್ಲಬೇಕಾಗಿರೋದು ಈ ಸಾಗರಿ ಒಳಗಡೆ ಇರೋ ಮ್ಯಾಡ್ನೆಸ್. ಆ ಗೌರಿ ಹುಚ್ಚುತನಕ್ಕೆ ಬೆಪ್ಪು ಬಡಿಸೋ ಅಂತ ಉತ್ತರ ಬೆಳಗ್ಗೆ ಸಿಗುತ್ತೆ ಅಂತ ನಾನು ನಿನಗೆ ಹೇಳಿದ್ದೆ ಅಲ್ವಾ? ಅದಕ್ಕೆ ಉಪಯೋಗಿಸೋ ಸಾಧನ ಈ ದಿವಾನ. ದೇವ್ರಣೆಗೂ, ನೀನ್ ಏನ್ ಹೇಳ್ತಾ ಇದ್ದೀಯೋ ನಂಗೆ ಒಂಚೂರು ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡಿಸ್ತೀನಿ. ನಾನು ಯಾರು ಅನ್ನೋದನ್ನ ಅರ್ಥ ಆಗದೆ ಇರೋ ಎಲ್ರಿಗೂ ನನ್ನ ತನನ ನಾನು ಅರ್ಥ ಮಾಡಿಸ್ತೀನಿ. ಮೇಡಮ್, ಬಾಕ್ಸ್ ರೆಡಿ. ಶಿವಪ್ಪ, ಮೇಡಮ್ ಎರಡು ಕಾಫಿ ತಗೊಂಬನ್ನಿ. ಸರಿ ಮೇಡಮ್. ಕುತೂಹಲ ತಡಿಯಕ್ ಆಗ್ತಿಲ್ಲಮ್ಮ, ಇದೇನು ಅಂತ ಹೇಳ್ಬಾರ್ದ? ಹೇಳ್ತೀನಿ, ಇದ್ರೊಳಗಡೆ ಮಲ್ಕೊಳ್ಳ. ಏನಮ್ಮ ಇದು, ಒಳ್ಳೆ ಸೋಫಾ ಕಮ್ ಬೆಡ್, ಆ ಸೋಫಾ ಕಮ್ ಬೆಡ್ ಅಲ್ಲಿ ಮಲ್ಕೊ ಅಂತ ಹೇಳ್ದಂಗೆ ಹೇಳ್ತಾ ಇದೆಯಲ್ಲ, ಇದರಲ್ಲಿ ನಾನ್ ಮಲ್ಗದ? ಅರ್ಥ ಆಗತ್ತಣ್ಣ,
ಕೆಲವು ವಿಷಯನ ಮಾತಿನಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ಪ್ರಾಕ್ಟಿಕಲ್ ಆಗಿ ಅನುಭವಕ್ಕೆ ಬಂದ್ರೆ ಮಾತ್ರ ಅರ್ಥ ಆಗುತ್ತೆ. ಮಲ್ಕೋ. ಓಕೆ ಓಕೆ, ನನಗೂ ಏನನ್ನಾದರೂ ಓದಿ ಅಥವಾ ಕೇಳಿ ವಿಷಯನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಪ್ರಾಕ್ಟಿಕಲ್ ಆಗಿ ಅನುಭವಿಸಿ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಆಸಕ್ತಿ ಜಾಸ್ತಿ. ಓಕೆ. ಪರವಾಗಿಲ್ಲ ಅಮ್ಮ, ಪರವಾಗಿಲ್ಲ, ನನಗೆ ಸ್ವಲ್ಪ ಇಕ್ಕಟ್ಟು ಅನ್ಸುತ್ತಷ್ಟೇ, ಆದರೂ ಓಕೆ ಪರವಾಗಿಲ್ಲ. ಸಾವ್ರಿ ಸಾವ್ರಿ, ಬಾಗಿಲು ತೆಗಿ ಸಾವ್ರಿ. ಅಯ್ಯೋ ಕತ್ಲು ಕತ್ಲು, ಅಯ್ಯೋ ನನ್ನನ್ನು ಯಾಕೆ ಮಾಡಿದ್ರೆ ಲಾಕ್ ಮಾಡಿದೆ, ಸತ್ತೋಗ್ತೀನಿ ಸತ್ತೋಗ್ತೀನಿ ಅಷ್ಟೇ. ಸಾವ್ರಿ ಬಾಗಿಲು ತೆಗಿ ಸಾವ್ರಿ, ಉಸಿರು ಕಟ್ತಾ ಇದೆ ಸಾವ್ರಿ, ಉಸಿರು ಕಟ್ತಾ ಇದೆ.